ಓಂ ಶಾಂತಿ. ಸಂದೇಶದ ದಿನಾಂಕ 21-1-69. ಬ್ರಹ್ಮ ತಂದೆ ಅವ್ಯಕ್ತ ಆಗಿ 3 ದಿನ ಆದ ನಂತರ ಅಮೃತ ವೇಳೆಯ ಸಮಯದಲ್ಲಿ ಗುಲ್ಸಾರ್ ದಾದೀಜಿಯವರ ಮೂಲಕ ಅವ್ಯಕ್ತ ವತನದಿಂದ ಪ್ರಾಪ್ತಿಯಾಗಿರುವ ದಿವ್ಯ ಸಂದೇಶ. ಅಟಲ ಹಾಗೂ ಅಖಂಡವಾದ ಈ ಗಿಫ್ಟ್ ಅನ್ನು ಬುದ್ಧಿ ಅನ್ನುವ ಲಾಕರ್ನಲ್ಲಿ ಸುರಕ್ಷಿತವಾಗಿ ಇಟ್ಟುಕೊಳ್ಳಿ. ಗುಲ್ಸಾರ್ ದಾದೀಜಿಯವರು ತಿಳಿಸುತ್ತಾರೆ, ಈ ದಿನ ನಾನು ವತನಕ್ಕೆ ಹೋಗಿ 4 ಕಡೆಯ ಮಕ್ಕಳ ನೆನಪು ಪ್ರೀತಿಯನ್ನು ಬಾಪ್ತಾದರವರಿಗೆ ತಿಳಿಸಿದೆ ಹಾಗೂ ಬಾಬಾರವರಿಗೆ ಅರ್ಜಿಯನ್ನು ಹಾಕಿದೆ. ಬ್ರಹ್ಮ ತಂದೆಗೂ ಕೂಡ ಅರ್ಜಿಯನ್ನು ಹಾಕಿದೆ. ಆಗ ಬ್ರಹ್ಮ ತಂದೆ ಹೇಳಿದರು, ನನ್ನ ಕೈಯಂತೂ ಶಿವತಂದೆಯ ಕೈಯಲ್ಲಿ ಇದೆ ಎಂದು. ನಾನು ನನ್ನ ಕೈಯನ್ನು ಶಿವತಂದೆಗೆ ಕೊಟ್ಟಿದ್ದೇನೆ, ಅವರು ಏನನ್ನು ಮಾಡಿಸುತ್ತಾರೋ ಅದನ್ನೇ ನಾನು ಮಾಡುತ್ತೇನೆ ಎಂದು ಬ್ರಹ್ಮ ತಂದೆ ಹೇಳಿದರು. ಗುಲ್ಸಾರ್ ದಾದೀಜಿ ಹೇಳುತ್ತಾರೆ, ನಾನು ಪುನಃ ಶಿವತಂದೆಗೆ ಹೇಳಿದೆ, ಬಾಬಾ ಇಷ್ಟೆಲ್ಲಾ ಮಕ್ಕಳು ನಿಮ್ಮ ಮಕ್ಕಳಾಗಿದ್ದಾರೆ, ಈ ಎಲ್ಲಾ ಮಕ್ಕಳ ಇಚ್ಛೆಯನ್ನು ಪೂರ್ಣ ಮಾಡುವಂತವರು ನೀವಾಗಿದ್ದೀರಾ, ಬಾಬಾ ನಮ್ಮ ಒಂದು ಇಚ್ಛೆಯನ್ನು ಪೂರ್ಣ ಮಾಡಿ ಎಂದು ಗುಲ್ಸಾರ್ ದಾದೀಜಿ ಹೇಳಿದರು. ಆಗ ಬಾಬಾ ತಕ್ಷಣ ಒಂದು ರಂಬೆಯನ್ನು ತೋರಿಸಿದರು. ಆ ರಂಬೆಯ ಮಧ್ಯದಲ್ಲಿ ಬರೆದಿತ್ತು, ನಾಟಕದಲ್ಲಿ ಫಿಕ್ಸ್ ಆಗಿರುವ ಮಾತನ್ನು ಯಾರಾದರೂ ಪರಿವರ್ತನೆ ಮಾಡಬೇಕು ಅಂದುಕೊಂಡರೆ ಅದು ಸಾಧ್ಯ ಇಲ್ಲ ಎಂದು ಬರೆದಿತ್ತು. ನಾನು ಬಾಬಾರವರಿಗೆ ಹೇಳಿದೆ, ಬಾಬಾ ಒಂದು ವೇಳೆ ನಾಟಕದಲ್ಲಿ ಇದೇ ಫಿಕ್ಸ್ ಆಗಿತ್ತು ಅಂದರೆ ಯಾರೆಲ್ಲಾ ಮಕ್ಕಳು ಮಧುಬನಕ್ಕೆ ಬಂದಿದ್ದಾರೋ ಆ ಎಲ್ಲಾ ಮಕ್ಕಳು ಶಿವತಂದೆ ಹಾಗೂ ಬ್ರಹ್ಮ ತಂದೆ ಇಬ್ಬರ ಮಿಲನವನ್ನು ಮಾಡಲು ಬಯಸುತ್ತಿದ್ದಾರೆ ಎಂದು ನಾನು ಬಾಪ್ತಾದರವರಿಗೆ ತಿಳಿಸಿದೆ ಎಂದು ಗುಲ್ಸಾರ್ ದಾದೀಜಿ ಹೇಳುತ್ತಾರೆ. ಆಗ ಬಾಪ್ತಾದ ಹೇಳಿದರು, ಸದಾ ಬಾಪ್ತಾದ ಮಕ್ಕಳ ಜೊತೆಗೆ ಮಿಲನವನ್ನು ಮಾಡುತ್ತಾರೆ, ಇಂದು ಕೂಡ ಬಾಪ್ತಾದ ಮಕ್ಕಳ ಜೊತೆಗೆ ಮಿಲನವನ್ನು ಮಾಡುತ್ತಾರೆ ಎಂದು. ನಂತರ ಶಿವತಂದೆ ಬ್ರಹ್ಮ ತಂದೆಗೆ ಹೇಳಿದರು, ನಿಮ್ಮ ಸಲಹೆ ಏನಾಗಿದೆ ಎಂದು. ಶಿವತಂದೆ ಹೇಳಿದರು, ಯಾವಾಗ ಮಕ್ಕಳು ದೊಡ್ಡವರಾಗುತ್ತಾರೋ ಆಗ ತಂದೆ ಮತ್ತು ಮಕ್ಕಳು ಸಮಾನ ಆಗಿರುತ್ತಾರೆ. ಈ ಬ್ರಹ್ಮ ತಂದೆ ನನ್ನ ದೊಡ್ಡ ಮಗು ಆಗಿದ್ದಾರೆ, ಇವರ ಸಲಹೆ ಇಲ್ಲದೆ ನಾನು ಏನನ್ನೂ ಮಾಡಲು ಸಾಧ್ಯ ಇಲ್ಲ ಎಂದು ಶಿವತಂದೆ ಹೇಳಿದರು. ಮೊದಲು ಇದ್ದಂತಹ ಮಾತು ಅಂದರೆ ಮೊದಲು ತಂದೆ ನಂತರ ಮಗ ಅನ್ನುವ ಮಾತಿತ್ತು, ಈಗ ಮೊದಲು ಮಗ ನಂತರ ತಂದೆ ಅನ್ನುವ ಮಾತು ಬಂದಿದೆ. ಇದೇ ದೃಶ್ಯವನ್ನು ನಾನು ವತನದಲ್ಲಿ ನೋಡಿದೆ ಎಂದು ಗುಲ್ಸಾರ್ ದಾದೀಜಿ ಹೇಳುತ್ತಾರೆ. ನೋಡಲು ಬ್ರಹ್ಮ ತಂದೆ ಮತ್ತು ಶಿವ ತಂದೆ ಒಂದೇ ಸಮಾನ ಆಗಿದ್ದರು ಮತ್ತು ಬ್ರಹ್ಮ ತಂದೆ ಹಾಗೂ ಶಿವ ತಂದೆಯ ಮಧ್ಯದಲ್ಲಿ ಬಹಳಷ್ಟು ಸ್ನೇಹ ಪ್ರೀತಿ ಇರುವುದನ್ನು ನಾನು ವತನದಲ್ಲಿ ನೋಡಿದೆ. ಹೇಗೆ ಇಬ್ಬರು ಮಿತ್ರರು ಪರಸ್ಪರ ಮಿಲನವನ್ನು ಮಾಡುತ್ತಾರೆ, ಅದೇ ರೀತಿ ಬ್ರಹ್ಮ ತಂದೆ ಮತ್ತು ಶಿವ ತಂದೆ ಬಾಪ್ತಾದ ಇಬ್ಬರೂ ಪರಸ್ಪರ ಆತ್ಮಿಕ ವಾರ್ತಾಲಾಪವನ್ನು ಮಾಡುತ್ತಿರುವ ದೃಶ್ಯವನ್ನು ನಾನು ವತನದಲ್ಲಿ ನೋಡಿದೆ. ಬ್ರಹ್ಮ ತಂದೆ ಹಾಗೂ ಶಿವ ತಂದೆ ಪರಸ್ಪರ ಆತ್ಮಿಕ ವಾರ್ತಾಲಾಪವನ್ನು ಮಾಡುತ್ತಿರುವ ದೃಶ್ಯ ನನಗೆ ಕಾಣಿಸಿತು. ಬ್ರಹ್ಮ ತಂದೆ ಹೇಳಿದರು, ಬಾಬಾ ನಿಮ್ಮ ಆಜ್ಞೆಯಂತೆ ನಾನು ನಡೆಯುತ್ತೇನೆ ಎಂದು. ಶಿವ ತಂದೆ ಹೇಳಿದರು, ಮಗುವಿನ ಸಲಹೆಯಂತೆ ನಾನು ಮಾಡುತ್ತೇನೆ ಎಂದು. ಬ್ರಹ್ಮ ತಂದೆ ಹಾಗೂ ಶಿವ ತಂದೆ ಇಬ್ಬರೂ ಮುಗುಳ್ನಗುತ್ತಿದ್ದರು. ಆಗ ಗುಲ್ಸಾರ್ ದಾದೀಜಿ ಬಾಬಾರವರಿಗೆ ಹೇಳಿದರು, ಬಾಬಾ ಒಂದು ಕ್ಷಣಕ್ಕಾಗಿ ನೀವು ಬಂದು ಮಕ್ಕಳ ಜೊತೆ ಮಿಲನವನ್ನು ಮಾಡಿ ಎಂದು. ಆಗ ದಾದಿ ಶಿವ ತಂದೆ ಮತ್ತು ಬ್ರಹ್ಮ ತಂದೆ ಇಬ್ಬರ ಕಡೆ ನೋಡಿದರು. ಆಗ ದಾದಿಯ ಕಣ್ಣಿಗೆ ಏನು ಕಾಣಿಸಿತು ಅಂದರೆ, ದಾದಿ ಹೇಳುತ್ತಾರೆ, ಶಿವ ತಂದೆ ಏನನ್ನು ಹೇಳಿದರು ಅದಕ್ಕೆ ಬ್ರಹ್ಮ ತಂದೆ ತಕ್ಷಣ ಒಪ್ಪಿಗೆಯನ್ನು ನೀಡಿದರು ಅನ್ನುವ ದೃಶ್ಯ ನನಗೆ ಕಾಣಿಸಿತು ಎಂದು ದಾದೀಜಿ ಹೇಳುತ್ತಾರೆ. ನಂತರ ಬಾಪ್ತಾದ ಗುಲ್ಸಾರ್ ದಾದೀಜಿಯವರ ತನುವಿನಲ್ಲಿ ಅವತರಿತ ಆದರು ಮತ್ತು ಬಾಪ್ತಾದ ಈ ಮಹಾವಾಕ್ಯವನ್ನು ನುಡಿಸಿದರು, ನಿಮ್ಮನ್ನು ಆಕಾರಿಯನ್ನಾಗಿ ಮಾಡಲು ಅಂದರೆ ನಿಮ್ಮನ್ನು ಅವ್ಯಕ್ತ ವತನಕ್ಕೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಬಾಪ್ತಾದ ಈಗಲೂ ಸ್ಥಿರವಾಗಿ ಇದ್ದಾರೆ. ನಿಮ್ಮನ್ನು ಆಕಾರಿಯನ್ನಾಗಿ ಮಾಡಲು ಮುಂದೆ ಕೂಡ ಬಾಪ್ತಾದ ಇದೇ ರೀತಿ ಕಾಯಂ ಸ್ಥಿರವಾಗಿ ಇರುತ್ತಾರೆ. ಈಗ ಬಾಪ್ತಾದ ಆತ್ಮಿಕ ರತ್ನಗಳ ಜೊತೆ ಮಿಲನವನ್ನು ಮಾಡಿ ಬೀಳ್ಕೊಡುಗೆಯನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಪುನಃ ಮಕ್ಕಳ ಜೊತೆ ಅವಶ್ಯವಾಗಿ ಮಿಲನವನ್ನು ಮಾಡುತ್ತೇನೆ. ಏನೆಲ್ಲಾ ನಾಟಕದಲ್ಲಿ ನಡೆಯುತ್ತಾ ಇದೆಯೋ ಅದರಲ್ಲಿ ಕಲ್ಯಾಣ ಸಮಾವೇಶ ಆಗಿದೆ. ಬಾಪ್ತಾದ
ಮತ್ತು ಕಲ್ಯಾಣ ಅನ್ನುವ ಶಬ್ದವನ್ನು ಬಿಟ್ಟು ಬೇರೆ ಯಾವ ಶಬ್ದವೂ ನಿಮ್ಮ ಸ್ಮೃತಿಯಲ್ಲಿ ಇರಬಾರದು. ಬಾಬಾರವರ ನೆನಪಿರಬೇಕು ಮತ್ತು ಪ್ರತಿ ಕ್ಷಣ ಕಲ್ಯಾಣವೇ ಆಗುತ್ತಿದೆ ಅನ್ನುವ ಸ್ಮೃತಿ ಇರಬೇಕು. ಬೇರೆ ಯಾವ ಶಬ್ದವೂ ಈಗ ನಿಮಗೆ ನೆನಪಿನಲ್ಲಿ ಇರಬಾರದು ಎಂದು ಬಾಪ್ತಾದ ತಿಳಿಸಿದರು. ಪುನಃ ಬಾಪ್ತಾದ ಅವ್ಯಕ್ತ ವತನಕ್ಕೆ ಹೋಗಿ ಸಂದೇಶಿಯಾದಂತಹ ಗುಲ್ಸಾರ್ ದಾದೀಜಿಯವರಿಗೆ ಸಂದೇಶವನ್ನು ತಿಳಿಸಿ ಅವರನ್ನು ಸಾಕಾರ ಸೃಷ್ಟಿಗೆ ಕಳಿಸಿದರು. ದಾದೀಜಿ ಹೇಳುತ್ತಾರೆ, ಬಾಪ್ತಾದ ಹೇಳಿದರು ನೆನಪು ಹಾಗೂ ಪ್ರೀತಿ ಎಂದು. ಹೇಗೆ ಇಷ್ಟು ಸಮಯದವರೆಗೆ ಬಾಬಾ ಸಾಕಾರ ವತನಕ್ಕೆ ಹೋಗಿ ಎಲ್ಲಾ ಮಕ್ಕಳನ್ನು ನೋಡಿ ಬಂದರು, ಮಕ್ಕಳಿಗೆ ನೆನಪು ಪ್ರೀತಿಯನ್ನು ನೀಡಿ ಬಂದರು. ಈ ನೆನಪು ಪ್ರೀತಿ ಸದಾ ಕಾಯಮ್ಮಾಗಿ ಇರುತ್ತದೆ, ಸ್ಥಿರವಾಗಿ ಇರುತ್ತದೆ. ಈ ನೆನಪು ಪ್ರೀತಿ ಒಂದು ಹಗ್ಗ ಇದ್ದ ಹಾಗೆ. ಈ ಹಗ್ಗವನ್ನು ಸ್ಥಿರವಾಗಿ ಇಟ್ಟುಕೊಳ್ಳಿ. ಈ ಹಗ್ಗದ ಸಂಬಂಧದ ನಡುವೆ ಮಿಲನವನ್ನು ಮಾಡುತ್ತಿರೋಣ ಎಂದು ಬಾಬಾ ಹೇಳಿದರು. ಪುನಃ ಬಾಬಾ ಹೇಳಿದರು, ಸ್ಥಾಪನೆಯ ಕಾರ್ಯ ಹೇಗೆ ಆದಿಯಲ್ಲಿ ನಡೆಯಿತು ಅದೇ ರೀತಿ ಅಂತ್ಯದವರೆಗೂ ಸ್ಥಾಪನೆಯ ಕಾರ್ಯ ನಡೆಯುತ್ತದೆ. ಇದರಲ್ಲಿ ಅಂತರ ಆಗಲು ಸಾಧ್ಯ ಇಲ್ಲ. ಯಾರೆಲ್ಲಾ ಮಕ್ಕಳನ್ನು ಬಾಬಾ ನಿಮಿತ್ತರನ್ನಾಗಿ ಮಾಡುತ್ತಾರೆ ಆ ಮಕ್ಕಳ ಮೂಲಕ ಬಾಪ್ತಾದ ಎಲ್ಲಾ ಮಕ್ಕಳಿಗೂ ಆದೇಶವನ್ನು ನೀಡುತ್ತಿರುತ್ತಾರೆ ಮತ್ತು ಮಕ್ಕಳು ಅನುಭವವನ್ನು ಮಾಡುತ್ತೀರಾ. ಇದು ಬಾಪ್ತಾದರವರ ಆದೇಶ ಆಗಿದೆ ಎಂದು ಸಂಗಮ ಯುಗದಲ್ಲಿ ಶಿವತಂದೆ ಮತ್ತು ಬ್ರಹ್ಮತಂದೆ ಇಬ್ಬರು ಬೇರೆ ಬೇರೆಯಾಗಿ ದೂರ ದೂರ ಇರುವುದಿಲ್ಲ. ಸಂಗಮ ಯುಗದಲ್ಲಿ ಶಿವತಂದೆಯನ್ನು ಬಿಟ್ಟು ಬ್ರಹ್ಮತಂದೆ ಇಲ್ಲ, ಬ್ರಹ್ಮತಂದೆಯನ್ನು ಬಿಟ್ಟು ಶಿವತಂದೆ ಇಲ್ಲ, ಇಬ್ಬರೂ ಒಟ್ಟಿಗೆ ಇದ್ದಾರೆ. ಬಾಬಾ ಹೇಳಿದರು, ಎಲ್ಲಾ ಮಕ್ಕಳಿಗೂ ಈ ಎರಡು ಶಬ್ದವನ್ನು ತಿಳಿಸಿ, ಅಟಲ ಮತ್ತು ಅಖಂಡ. ಈ ಎರಡು ಶಬ್ದದ ಉಡುಗೊರೆಯನ್ನು ಬಾಬಾ ಇಂದು ಮಕ್ಕಳಿಗೆ ಕೊಡುತ್ತಿದ್ದಾರೆ. ಹೇಗೆ ಯಾರಾದರೂ ದೊಡ್ಡ ವ್ಯಕ್ತಿಗಳು ಎಲ್ಲಿಗಾದರೂ ಹೋದರೆ ಅಲ್ಲಿ ಉಡುಗೊರೆಯನ್ನು ಕೊಟ್ಟು ಬರುತ್ತಾರೆ, ಅದೇ ರೀತಿ ಬಾಪ್ತಾದ ಈ ಎರಡು ಶಬ್ದದ ಉಡುಗೊರೆಯನ್ನು ನೀಡುತ್ತಿದ್ದಾರೆ. ಅಟಲ ಮತ್ತು ಅಖಂಡ ಅನ್ನುವ ಶಬ್ದ, ಅಟಲ ಅಖಂಡ ಅನ್ನುವ ಎರಡು ಶಬ್ದವನ್ನು ಬುದ್ಧಿ ಅನ್ನುವ ಲಾಕರ್ನಲ್ಲಿ ಸದಾ ಇಟ್ಟುಕೊಳ್ಳಬೇಕು. ಆಗ ಅಖಂಡ ಮತ್ತು ಅಟಲ ಅನ್ನುವ ಶಬ್ದವನ್ನು ಯಾರು ಕಳ್ಳತನ ಮಾಡಲು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಕಳ್ಳತನ ಮಾಡಲು ಸಾಧ್ಯ ಆಗುವುದಿಲ್ಲ. ಸದಾ ಈ ಉಡುಗೊರೆ ಜೊತೆಗೆ ಇರಬೇಕು, ಯಾರೂ ಇದನ್ನು ಕಳ್ಳತನ ಮಾಡಲು ಸಾಧ್ಯ ಆಗಬಾರದು ಎಂದು ಬಾಬಾ ಹೇಳಿದರು. ನಂತರ ಪುನಃ ಬಾಬಾ ಹೇಳಿದರು, ಈಗ ಸ್ವಲ್ಪ ಸಮಯಕ್ಕೋಸ್ಕರ ಬಾಬಾ ಬೀಳ್ಕೊಡುಗೆಯನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಪುನಃ ಎಂತೆಂತಹ ಕಾರ್ಯ ಇರುತ್ತದೆಯೋ ಆ ಕಾರ್ಯಕ್ಕನುಸಾರವಾಗಿ ಬಾಬಾ ಅವಶ್ಯವಾಗಿ ಮಕ್ಕಳಿಗೆ ಆದೇಶವನ್ನು ನೀಡುತ್ತಿರುತ್ತಾರೆ ಎಂದು ಬಾಬಾ ಮಕ್ಕಳಿಗೋಸ್ಕರ ಸಂದೇಶವನ್ನು ತಿಳಿಸಿದರು. ಈ ದಿನ ನಾವು ಪರಮಾತ್ಮ ತಂದೆ ನಮಗೆ ನೀಡಿರುವ ಅಖಂಡ ಮತ್ತು ಅಟಲ ಸ್ಥಿತಿ ಅನ್ನುವ ಉಡುಗೊರೆಯನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳೋಣ. ನಾಳೆ ಪುನಃ ಬಾಪ್ತಾದ ಬ್ರಹ್ಮ ತಂದೆ ಅವ್ಯಕ್ತ ಆದ ನಂತರ ಅಂತಿಮವಾಗಿ ನಮಗೆ ಯಾವ ಸಂದೇಶವನ್ನು ನೀಡಿದ್ದಾರೆ ಅನ್ನುವುದನ್ನು ತಿಳಿದುಕೊಳ್ಳೋಣ. ಒಳ್ಳೆಯದು. ಓಂ ಶಾಂತಿ.